ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ. ನಂದು ಇದು ಆ್ಯಕ್ಚುಲಿ ಫಸ್ಟ್ ಮೋಟೋಲಾಗ್ ವೀಡಿಯೋ. ನೆನ್ನೆ ಡೇ ಒನ್ ಬಂದುಬಿಟ್ಟು ನಾನು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಹೋದೆ. ಆ ವೀಡಿಯೋದಲ್ಲಿ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಆಗಿಲ್ಲ, ಸೊ ಹಂಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ ಇಲ್ಲೂ. ಇವತ್ತು ಬಂದುಬಿಟ್ಟು ನಾನು ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ, ಮೂಡಿಗೆರೆ ಮೇಲೆ. ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ, ತಪ್ಪುಗಳಾಗಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸರಿ ಮಾಡ್ಕೊತೀನಿ. ನೋಡೋಣ ಬನ್ನಿ, ಜರ್ನಿ ಯಾವ ಥರ ಇದೆ, ಯಾವ್ಯಾವ ರೋಡಲ್ಲಿ ಹೋಗ್ತೀನಿ ಅಂತ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಎರಡನೇ ದಿನದ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕಮಂಗ್ಳೂರಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ನಮಗೆ ಫಸ್ಟು ಮೂಡಿಗೆರೆ, ಮೂಡಿಗೆರೆ ಆದಮೇಲೆ ಬಣಕಲ್ಲು, ಕೊಟ್ಟಿಗೆಹಾರ, ಕೊಟ್ಟಿಗೆಹಾರ ಆದಮೇಲೆ ಉಜಿರೆ, ಉಜಿರೆಯಲ್ಲಿ ನಾವು ಸೂರ್ಯ ಟೆಂಪಲ್ಗೆ ಹೋಗಿ ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಇಲ್ಲಿ ಅದ್ಭುತವಾದ ಚಾರ್ಮುಡಿ ಘಾಟ್ ಸಹ ಸಿಗುತ್ತೆ. ಅರೌಂಡ್ 30-35 ಕಿಲೋಮೀಟರ್ಸು ಅದು ಘಾಟ್ ಸೆಕ್ಷನ್ ಇದೆ. ಹೇಳ್ಬೇಕು, ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಬೆಸ್ಟ್ ಘಾಟ್ ಸೆಕ್ಷನಲ್ಲಿ ಚಾರ್ಮುಡಿ ಘಾಟ್ ಸಹ ಒಂದು. ಕೊಟ್ಟಿಗೆಹಾರ, ಕೊಟ್ಟಿಗೆಹಾರ ಸಿಗುತ್ತೆ ನಮಗೆ. ಕೊಟ್ಟಿಗೆಹಾರ ಆಗ್ತಾ ಇದ್ದಂಗೆ ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಕೊಟ್ಟಿಗೆಹಾರದಿಂದ ನೀವು ಆ್ಯಕ್ಚುಲಿ ಮೂಡಿಗೆ, ಸಾರಿ, ಓರ್ನಾಡು, ಶೃಂಗೇರಿ ಎಲ್ಲ ಹೋಗೋ ಅಂತ ಹೋಗೋದಕ್ಕೆ ಸರ್ಕಲ್ ಅದು ಆ್ಯಕ್ಚುಲಿ. ಮೂಡಿಗೆರೆ ಆದಮೇಲೆ ನಮಗೆ ಬಣಕಲ್ ಅಂತ ಒಂದು ಊರು ಸಿಗುತ್ತೆ. ಬಣಕಲ್ ಆದಮೇಲೆ ಕೊಟ್ಟಿಗೆಹಾರ, ಕೊಟ್ಟಿಗೆಹಾರ ಆದರೆ ನಾವು ರೈಟ್ ತೊಗೊಂಡ್ರೆ ಓರ್ನಾಡು, ಶೃಂಗೇರಿಗೆಲ್ಲ ತಲುಪ್ಬೋದು. ಕುದುರೆಮುಖ, ಕಳಸ, ಈ ಪ್ಲೇಸ್ಗಳಿಗೆ ನಾವು ಹೋಗ್ಬೋದು. ಬನ್ನಿ, ನಮ್ಮ ಜರ್ನಿ ಹೇಗಿರುತ್ತೆ, ಯಾವ್ಯಾವ ಪ್ಲೇಸ್ ಸಿಗುತ್ತೆ ನೋಡೋಣ. ರೋಡು ಅವರೇಜ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಂಗಿಲ್ಲ. ಈ ರೋಡ್ಗಳಲ್ಲಿ ಜರ್ನಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು, ಅಂದರೆ ಕಿರಿದಾದ ರೋಡ್ಗಳು ಇವೆಲ್ಲ, ಘಾಟ್ ಸೆಕ್ಷನ್ ಬೇರೆ. ಈ ಚಿಕ್ಕಮಂಗ್ಳೂರಿಗೆ ಬಂದರೆ ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಜರ್ನಿ ಮಾಡೋದಿದೆಯಲ್ಲ, ಅದು ಅದ್ಭುತ, ನಮಗೆ ಮಜಾ ಕೊಡುತ್ತೆ. ಬೈಕಲ್ಲಿ ಜರ್ನಿ ಮಾಡೋದು, ಎಸ್ಪೆಷಲಿ ಬೈಕಲ್ಲಿ ಜರ್ನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೀವು ಸಾಧ್ಯ ಆದರೆ ಬೈಕಲ್ಲಿ ಜರ್ನಿ ಮಾಡಿ, ಬಟ್ ತುಂಬ ಹುಷಾರಾಗಿ ಜರ್ನಿ ಮಾಡಿ, ಸೇಫ್ಟಿ ಪ್ರಿಕಾಷನ್ ಯೂಸ್ ಮಾಡಿ, ಹೆಲ್ಮೆಟ್ ಯೂಸ್ ಮಾಡಿ, ಒಳ್ಳೊಳ್ಳೆ ಹೆಲ್ಮೆಟ್ ಯೂಸ್ ಮಾಡಿ. ಅಣ್ಣ ತಮ್ಮಂದಿರು ಏನಪ್ಪ ಹಿಂಗೆ ಹೋಗ್ತವ್ರೆ, ಜಾಗ ನೋಡ್ಬಿಡ್ತಾ ಇಲ್ಲ ಎದುರುಗಡೆಯಿಂದ ನೋಡಿದ್ರೆ. ಬರೋಣ ಬರೋಣ ಬರೋಣ, ನಿನ್ನ ಕಡೆ ಹೋಗೋಣ. ಬಾ 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 ಬಾ. ಇಲ್ಲೊಬ್ಬ ಇದ್ದಾನೆ ಇವಾಗ. ಅಂದರೆ ರೋಡ್ಗಳು ಚೆನ್ನಾಗಿಲ್ಲ, ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಿಲ್ಲ. ಹುಷಾರಾಗೆ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕಿ, ಹೆಲ್ಮೆಟ್ ಇಲ್ದಲೇ ಜರ್ನಿ. ಓ ದೊಡ್ಡ ಫೋಲ್ಸ್ ವ್ಯಾಗನ್. ರೋಡ್ ಚೆನ್ನಾಗಿದ್ದರೆ ಓಕೆ. ಮೂಡಿಗೆರೆ 22, ಮಂಗಳೂರು 138 ಕಿಲೋಮೀಟ್ರ್ ಇದೆ ನಾನಿರೋ ಈ ಜಾಗದಿಂದ. ಇಲ್ಲಿ ಆ್ಯಕ್ಚುಲಿ ಮೂಡಿಗೆರೆ ತುಂಬ ಒಳ್ಳೆ ಜಾಗ, ಒಳ್ಳೊಳ್ಳೆ ರೆಸಾರ್ಟ್ಗಳು, ಒಳ್ಳೊಳ್ಳೆ ಹೋಮ್ ಸ್ಟೇಗಳಿರೋಂಥ ಜಾಗ. ಇಲ್ಲಿ ಬಂದರೆ ಸಾಧ್ಯ ಆದರೆ ಸ್ಟೇ ಮಾಡಿ, ಚಿಕ್ಕಮಂಗ್ಳೂರು ಮೂಡಿಗೆರೆ ನಿಯರ್ ಬೈ. ನಿಮಗೆ ದೇವರ ಮನೆ ನಿಯರ್ ಆಗುತ್ತೆ, ಒಳ್ಳೆ ಅದ್ಭುತವಾದ ಜಾಗ ದೇವರ ಮನೆ. ಎಲ್ಲರೂ ವಿಸಿಟ್ ಮಾಡಿ. ಮೂಡಿಗೆರೆಯಿಂದ ನಿಮಗೆ ಏನೊಂದು 20 ಕಿಲೋಮೀಟರ್ಸ್ ಆಗ್ಬೋದು. ಸಕಲೇಶ್ಪುರ ಬಾರ್ಡ್ರ್ ಮೂಡಿಗೆರೆ ಬಾರ್ಡ್ರಲ್ಲಿ ಬರುತ್ತೆ ಅದು, ದೇವರ ಮನೆ ಅಂತ. ಸಖತ್ತಾಗಿದೆ ಜಾಗ ಅದು, ತುಂಬ ಮಸ್ಟ್ ವಿಸಿಟ್ ಪ್ಲೇಸ್ ಆ್ಯಕ್ಚುಲಿ ಅದು. ಹೋಗೋಣ ಬನ್ನಿ, ಬಿಡೋ ಸೈಡು. ತಿರುವಾದ ರೋಡ್ಗಳಲ್ಲಿ ಹೋಗೋದೇ ಒಂಥರ ಮಜಾ, ಬಟ್ ತುಂಬ ಹುಷಾರಾಗಿರಬೇಕು, ಟೈರ್ ಕಂಡೀಷನ್ ಚೆನ್ನಾಗಿರಬೇಕು, ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಒಳ್ಳೆಯದು, ಅಂದರೆ ಸ್ಕಿಡ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನು ಇಲ್ಲಿವರೆಗೂ 1,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಹೋಗ್ಬೋದು ಅನ್ಕೊತೀನಿ ಬೆಂಗಳೂರಿಗೆ, ಗೊತ್ತಿಲ್ಲ. ಇಲ್ಲಿವರೆಗೂ 252 ಕಿಲೋಮೀಟರ್ ಆಗಿದೆ ನಂದು ಜರ್ನಿ.
ಎಷ್ಟು ಚೆನ್ನಾಗಿದೆ ನೋಡಿ, ಅದೆಲ್ಲ ವಿಳ್ಳೆದೆಲೆ ಮೆಣಸು ಕಾಫಿ ತೋಟಗಳು ಮಧ್ಯೆ ಹೋಗ್ತಾ ಇರೋದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ತುಂಬ ಸತಿ ನಾನು ಈ ರೋಡ್ಗಳಲ್ಲಿ ವಿಸಿಟ್ ಮಾಡಿದ್ದೀನಿ, ಬಟ್ ಯಾವಾಗಲೂ ನಾನು ಮೋಟಲಾಗಿ ಮಾಡಿರಲಿಲ್ಲ. ಇದೇ ಫಸ್ಟ್ ಆಗಿರೋದ್ರಿಂದ ಇದನ್ನೆಲ್ಲ ತೋರಿಸ್ಬೇಕು. ಎಷ್ಟೋ ಜನ ಬಂದಿರಲ್ಲ ಈ ಸೈಡೆಲ್ಲ, ಬೈಕಲ್ಲಿ ಬಂದಿರಲ್ಲ. ಬೈಕಲ್ಲಿ ಬನ್ನಿ, ಬಟ್ ಸೇಫಾಗಿ ಬನ್ನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆಲ್ಲ ತುಂಬ ಕಷ್ಟದ ಕೆಲಸ ಇದೆ ಆ್ಯಕ್ಚುಲಿ ಮೋಟೋಲಾಗಿ ಮಾಡಬೇಕಂದ್ರೆ. ಇಷ್ಟೆಲ್ಲ ಆಕ್ಸೆಸರೀಸು, ಕ್ಯಾಮ್ರಾ, ಇಷ್ಟೆಲ್ಲ ಕಾಸ್ಟ್ಲಿ ಕ್ಯಾಮ್ರಾಗಳನ್ನ ತಗೊಂಡು ಸೆಟಪ್ ಮಾಡ್ಕೊಂಡು ಬೈಕಲ್ಲಿ ಬರಬೇಕನ್ನೋದು ನಿಜವಾಗ್ಲೂ ಚಾಲೆಂಜು. ಬಟ್ ಅದನ್ನೆಲ್ಲ ಫೇಸ್ ಮಾಡಿ ಅವ್ರು ಬರಬೇಕನ್ನೋದು ನನ್ನ ರಿಕ್ವೆಸ್ಟ್. ಯಾಕಂದರೆ ಅವ್ರು ಬಂದಾಗಲೇ ನಾವು ಕರ್ನಾಟಕದಲ್ಲಿರೋ ಪ್ರತಿ ಮೂಲೆನೂ ನಾವು ತೋರಿಸ್ಬೋದು, ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸ್ಬೋದು. ಕನ್ನಡ ಈಗ ಆಲ್ರೆಡಿ ಸಾಕಷ್ಟು ಬೆಳೆದಿದೆ, ನಾವು ಇನ್ನೂ ಬೆಳೆಸ್ಬೇಕು, ಉಳಿಸ್ಬೇಕು. ನಾವು ಹೆಚ್ಚು ಹೆಚ್ಚು ವಿಷಯಗಳು, ಕನ್ನಡ ವಿಷಯಗಳನ್ನ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಪ್ರತಿಯೊಬ್ಬರು ಮಾಡ್ಬೋದು, ಇದೇನು ಯಾರೂ ಮಾಡೋಕ್ಕಾಗ್ದಿರೋ ಅಂತ ಕೆಲಸ ಏನಲ್ಲ. ಜಸ್ಟ್ ನೀವು ಒಂದು ಮೋಟಲಾಗಿ ಏನು ಬೇಕೋ ಅದನ್ನು ಚೀಪೆಸ್ಟಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮೊಬೈಲಲ್ಲೂ ಮಾಡ್ಬೋದು. ನೋಡಿ, ನೀವು ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಒಂದು ಬೈಕು, ನೀವು ಯಾವ ಬೈಕ್ ಇದೆ ಆ ಬೈಕಲ್ಲೇ ಬನ್ನಿ, ಪರವಾಗಿಲ್ಲ. ಏನು ದೊಡ್ಡ ಬೈಕೇ ಬೇಕು, 500 cc ಬೇಕು, 600 cc ಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದಿದೆ 150 cc 100 cc ಬರ್ಬೋದು, ಏನು ದೊಡ್ಡ ವಿಷಯ ಅಲ್ಲ. 100 cc ಬರ್ಬೋದು, ನಾವು ಜರ್ನಿ ಮಾಡ್ಬೋದು. ಸಾಕಷ್ಟು ಜನ ಮಾಡಿದ್ದಾರೆ ಆಲ್ರೆಡಿ 100 cc. ನಮಗೆಲ್ಲ ಇನ್ಸ್ಪಿರೇಷನ್ ಇದ್ದಾರೆ, ಬನ್ನಿ ಮಾಡೋಣ. ಇನ್ನು ನೋಡಿ ನೋಡಿ, ಕರ್ನಾಟಕ ಎಮ್ಮೆ ಬರ್ತಾ ಇದೆ, KSRTC. ಆ ಬಸ್ ನೋಡ್ತಿದ್ರೆ ಏನೋ ಒಂದು ಖುಷಿ. ಬಟ್ ನಿಜವಾಗ್ಲೂ ಅವ್ರು ಮಾಡೋ ಥರ ಡ್ರೈವಿಂಗು, ಅವ್ರಿಗಿರೋ ಸ್ಕಿಲ್ಸು ನಿಜವಾಗ್ಲೂ ಅಲ್ಟಿಮೇಟ್. ಕಮೆಂಟ್ ಮಾಡಿ, ನಿಮ್ಗೆ ಯಾವ್ಯಾವ ಒಳ್ಳೊಳ್ಳೆ ಜಾಗ ಗೊತ್ತು ಆ ಜಾಗಗಳಿಗೆ ವಿಸಿಟ್ ಮಾಡೋಣ. ನಿಮಗೆ ಒಳ್ಳೊಳ್ಳೆ ಜಾಗಗಳು ಗೊತ್ತಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ವಿಸಿಟ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಏನೇ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ದಯಮಾಡಿ ತಿಳಿಸಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರೆಕ್ಷನ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಚಿಕ್ಕಮಂಗ್ಳೂರಲ್ಲಿ. ವಾವ್, ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಅದು ಈ ಸಮ್ಮರಲ್ಲಿ ಇಷ್ಟು ಹಚ್ಚ ಹಸಿರಾಗಿದೆ, ಇದು ಚಿಕ್ಕಮಂಗ್ಳೂರು ಕೆಲವೇ ಜಿಲ್ಲೆಗಳಲ್ಲಿ ನಾವು ನೋಡೋಕ್ಕೆ ಸಾಧ್ಯ. ಇದನ್ನು ಧರ್ಮಸ್ಥಳ 83 ಇದೆ, ಮೂಡಿಗೆರೆ 16 ಇದೆ. ಬನ್ನಿ, ಇನ್ನೂ ಅದ್ಭುತವಾದ ಜಾಗ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಯೂಶ್ವಲಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಾದ್ರೆ ಈ ರೋಡಲ್ಲಿ ಒಂದು ಉಜಿರೆಯಿಂದ ನೀವು ಒಂದು 10 km ದೂರದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಜಾಗ ಇದೆ. ಏನು ಸಖತ್ತಾಗಿದೆ ಅಂದರೆ ನಾವು ಬಂದಾಗೆಲ್ಲ ಅಲ್ಲಿ ಫೋಟೋ ತಗೊಂಡು ಹೋಗ್ತೀವಿ. ಆ ಜಾಗನ ತೋರಿಸ್ತೀನಿ ನಾನು ಇವತ್ತು. ಇನ್ನು ಉಜಿರೆಯೇ ಜಸ್ಟು ಒಂದು 100 m ಇದೆ, ಹಂಗೆ ರೈಟ್ ಸೈಡ್ ತೊಗೊಂಡ್ರೆ ನಾವು ಸೂರ್ಯ ಟೆಂಪಲ್ಗೆ ಹೋಗ್ಬೋದು. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು, ತುಂಬ ಜನ ವಿಸಿಟ್ ಮಾಡ್ತಾರೆ. ಬಟ್ ಕೆಲವೊಬ್ಬರು ನೋಡಿರಲ್ಲ, ಗೊತ್ತಿರಲ್ಲ, ಅವರು ಸೂರ್ಯ ಟೆಂಪಲ್ಗೆ ವಿಸಿಟ್ ಮಾಡ್ಬೋದು. ಸೂರ್ಯ ಟೆಂಪಲ್ನ ವಿಶೇಷತೆ ಏನಂದರೆ, ಅಲ್ಲಿ ನೀವೇನಾದರೂ ಹರಕೆ ಹೊತ್ಕೊಂಡ್ರೆ ಈಡೇರುತ್ತೆ ಅನ್ನೋದು ತುಂಬ ಜನಗಳ ಅನಿಸಿಕೆ ಅದು ಆ್ಯಕ್ಚುಲಿ. ಮತ್ತು ಈ ನೀವೇನು ಹರಕೆ ಹೊತ್ಕೊಂಡಿರ್ತೀರಾ ಅದು ಈಡೇರಿದ ಮೇಲೆ ಬಂದು ಅದರಲ್ಲಿ ಮಣ್ಣಿನ ಗೊಂಬೆ ಕೊಡ್ತಾರೆ ಆ್ಯಕ್ಚುಲಿ ಅಲ್ಲಿ. ಇವಾಗ ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ, ನೀವು ಮನೆ ಕಟ್ಟೋದು ಸಾಧ್ಯ ಆದರೆ ನೀವು ಬಂದು ಮನೇದೊಂದು ಮಣ್ಣಿನ ಗೊಂಬೆ ಕೊಡಬೇಕು ಆ್ಯಕ್ಚುಲಿ. ನೀವೊದಕ್ಕೆ ಮಣ್ಣಿಂದೊಂದು ಅಲ್ಲೇ ಸಿಗುತ್ತೆ, ನಿಮಗೆಲ್ಲ ಸಿಗುತ್ತೆ ಅಲ್ಲಿ. ಮಾರ್ತಾ ಇರ್ತಾರೆ ಮಣ್ಣಿಂದು. ಮಗು ಕೆಲವು ಜನಕ್ಕೆ ಮಕ್ಕಳಾಗಿರಲ್ಲ, ಮಕ್ಕಳಾದರೆ ಆ ಮಗುದೊಂದು ಗೊಂಬೆ ಕೊಡೋದು. ಇನ್ನೂ ಸಾಕಷ್ಟು ಎಲ್ಲ ಹರಕೆಗಳಿಗೂ ಅಲ್ಲಿ ನಿಮಗೆ ಗೊಂಬೆ ಸಿಗುತ್ತೆ ಮಣ್ಣಿಂದು. ಅದನ್ನು ನೀವು ಅಲ್ಲಿ ಒಪ್ಪಿಸ್ಬೋದು, ಹರಕೆ ತೀರಿಸ್ಬೋದು. ಒಂದು ಒಳ್ಳೆ ಟೆಂಪಲ್ಲು, ಬನ್ನಿ. ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟಗಳಿರುತ್ತೆ, ಅದನ್ನು ಈಡೇರೋ ಅಂತ ಸಾಧ್ಯತೆ ಇರುತ್ತೆ. ಬನ್ನಿ ನೀವು ಆ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಳ್ಳಿ. ಧರ್ಮಸ್ಥಳದಿಂದ ನಿಮ್ಗೇನು ಜಾಸ್ತಿ ದೂರ ಆಗೋಲ್ಲ, ಜಸ್ಟ್ ಒಂದು 15 km 17 km ಆಗ್ಬೋದಷ್ಟೇ. ನಿಮಗೆ ಉಜಿರೆಯಿಂದ ಒಂದು 7 km 10 km ಇದೆ ಅಷ್ಟೇ ಅದು. ನಾನು ತುಂಬ ಸತಿ ವಿಸಿಟ್ ಮಾಡಿದ್ದೀನಿ ಪ್ರೀವಿಯಸ್ಲಿ, 4-5 ನಾವು ಹೋಗಿದ್ದೀವಿ ಆ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ
ಎಲ್ಲ ಕಡೆ ಹಚ್ಚ ಹಸಿರಿಂದ ಇದೆ, ಎಲ್ಲೂ ಒಣಗಿಲ್ಲ. ಅದು ಚಿಕ್ಕಮಗಳೂರಿನ ಶಕ್ತಿ.